ಎಲೆಕ್ಷನ್ನಲ್ಲಿ ನಮ್ಮ ಮುಳಬಾಗಲು ತಾಲೂಕು ಜನನಾಯಕನಾದಂತ ಕೊತ್ತೂರು ಮಂಜುನಾಥ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರು ಮುಖಂಡರುಗಳಲ್ಲಿ ಎಲ್ಲ ಯುವ ನಾಯಕರಲ್ಲಿ ಇವತ್ತು ಎಲೆಕ್ಷನ್ ನಡೀತು. ಇವತ್ತು ಅತಿ ಜುಂಬರಮೆಯಿಂದ ಜಾಸ್ತಿ ಓಟ್ಗಳು ತೆಗೆದುಕೊಂಡು ನಮ್ಮ ಎದುರಾಳಿಗಳಿಗೆ ಎದುರಿಸಿ ಇವತ್ತು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಜಯಶೀಲರಾಗಿ ಅವರ ಸ್ನೇಹಿತರು ಇವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಈ ಸೊಸೈಟಿ ಡೈರೆಕ್ಟರ್ ಆಗಿರ್ಬೋದು, ವೋಟರ್ಸ್ ಆಗಿರ್ಬೋದು, ಎಲ್ಲ ಅತಿ ಹೆಚ್ಚಿಗೆ ಮತ ಕೊಟ್ಟು ಜಯಶೀಲರು ಮಾಡಿದ್ದಾರೆ. ಇವರ ಈ ತಾಲೂಕು ಜನತೆಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದೆ ಇದೇ ರೀತಿಯಲ್ಲಿ ಆಗಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ ತಾಲೂಕಿನೆಲ್ಲ ವೋಟರ್ಸ್ಗೆ. ಎಷ್ಟು ಅಂತರ ಡಿಟೇಲ್ ಗೊತ್ತಾಗಿಲ್ಲ, ಹೆಚ್ಚು ಕಮ್ಮಿ 1000 ಹತ್ರ ಎಲ್ಲ ನಮ್ಮ ಸಿಂಡಿಕೇಟ್ ಎಲ್ಲ ಕೊತ್ತೂರು ಮಂಜುನಾಥ್ ಸಿಂಡಿಕೇಟ್ ಬಂದಿದೆ. ನಮ್ಗೆ ಭಾಳ ಸಂತೋಷ ಆಗಿದೆ. ಎಲ್ಲರೂ ಇವತ್ತು ರಿಸಲ್ಟ್ ಬಂದು ಅವರು ಬರೋವರೆಗೂ ಇಷ್ಟ ಅವರ ಸ್ನೇಹಿತರು ಬಳಗದವರು ಎಲ್ಲ ಇಲ್ಲಿ ಸೇರ್ಕೊಂಡಿದ್ದಾರೆ. ಅನೌನ್ಸ್ ಆಗುತ್ತೆ ಒಟ್ಟು ಎಲ್ಲರೂ ಅವ್ರ ಸಿಂಡಿಕೇಟ್ ಎಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದುಕೊಂಡು ಇವತ್ತು ಇದು ಬಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ದಿನ ಈ TAPCMS ಚುನಾವಣೆ ಏನಿತ್ತು ಅದರಲ್ಲಿ ಅತಿ ಉತ್ಸಾಹದಿಂದ ನನ್ನ ಸ್ನೇಹಿತರು ಎಲ್ಲ ಯುವಕ ಮಿತ್ರರು ಎಲ್ಲನೂ ಪಾಲ್ಗೊಂಡು ಸುಮಾರು 1000 ಮತಗಳ ಅಂತರದಿಂದ 1500 ಮತಗಳಿರೋದು 1000 ಮತಗಳ ಅಂತರದಿಂದ ನಮ್ಮ ಎಲ್ಲ 4 ಅಭ್ಯರ್ಥಿಗಳನ್ನ ಜಯಶೀಲರಾಗಿ ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನ TAPCMS ಸೇರಿದವರಿಗೆ ಎಲ್ರಿಗೂ ಅಭಿನಂದನೆ ತಿಳಿಸಲು ತಮ್ಮ ವಾಹಿನಿ ಮುಖಾಂತರ ಇಚ್ಛಿಸ್ತೀನಿ ಬಂಧುಗಳೇ. ಈ ಅಧ್ಯಕ್ಷರು ಅದೆಲ್ಲ ನಮ್ಮ ನಾಯಕರಿದ್ದಾರೆ ಕೊತ್ತೂರು ಮಂಜುನಾಥ್ ಅವರು, ಅವರು ತೀರ್ಮಾನ ಮಾಡ್ತಾರೆ. ಇನ್ನು ಕೆಲವರು ನಮ್ಮ ನಿಲ್ಗಡೆಯವರು ಇಲ್ಲಿ ಬಂದಿಲ್ಲ, ಕಾರಣಾಂತರಗಳಿಂದ ಎಲ್ಲ ಹೋಗಿದ್ದಾರೆ, ಅವರೂ ಬರ್ತಾರೆ. ಎಲ್ಲ ಕೂತ್ಕೊಂಡು ಇದನ್ನೆಲ್ಲ ಇತ್ಯರ್ಥ ಮಾಡ್ತಾರೆ. ಇದರಲ್ಲಿ ಒಂದು ನಮ್ಮ JDSಯಿಂದ ನಮ್ಮ ಶಿವಣ್ಣ ಅವ್ರನ್ನ, ಅವರೊಂದು 3 ಕ್ಯಾಂಡಿಡೇಟ್ಗಳನ್ನ ನಾವು ಚುನಾಯಿತರಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ TAPCMS ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ನಾನು ಹೇಳಿ ಇಚ್ಛಿಸ್ತೀನಿ. ಈ ದಿನ ಏನೇ ಆಗಿರಲಿ, ಇದುವರೆಗೂ ಚುನಾವಣೆ ನಡೆದೋಯ್ತು, ಇನ್ನು ಮುಂದೆ ಅದ್ಯಾವುದೂ ದ್ವೇಷ ರಾಗಗಳು ಇಲ್ದಿರ TAPCMS ನಾವು ಮುಂದೆ ತಗೊಂಡು ಹೋಗೋಕ್ಕೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ತಿಳಿಸಲು ಇಚ್ಛಿಸ್ತಿರ್ಬೋದು.